ತಮಗೆಲ್ಲ ತಿಳಿದಿರುವಂತೆ ನಿನ್ನೆ ಒಂದು ಒರಿಸ್ಸಾದಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಮೂರು ಟ್ರೈನ್ಗಳು ಇನ್ವಾಲ್ವ್ ಆಗಿದೆ ಅನ್ನೋದು ಮಾಹಿತಿ ನಮಗೂ ಕೂಡ ತಿಳಿದು ಬಂದಿದೆ. ಅದರಲ್ಲಿ ಒಂದು ಟ್ರೈನು SMVT ಜಂಕ್ಷನ್ ಇಂದ ಅವ್ರ ಆಗಿ ಹೋಗುವಂಥದ್ದು. SMVT ಅಂದ್ರೆ ಸರಂ ವಿಶ್ವೇಶ್ವರಯ್ಯ ರೈಲ್ವೆ ಟರ್ಮಿನಲ್ ಏನಿದೆ, ಇದು ಬಯಪ್ನಳ್ಳಿ ಅಂತ ಕೂಡ ಕರೀತಾರೆ. ಸೊ ಇಲ್ಲಿಂದ ಹೋಗುವಂತ ಒಂದು ಟ್ರೈನ್ ಕೂಡ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿ ನಮಗೆ ತಿಳಿದು ಬಂದಿದೆ. ಇದರಲ್ಲಿ ಒಟ್ಟು 23 ಬೋಗಿಗಳಿತ್ತು. ಅದರಲ್ಲಿ 3 ಬೋಗಿಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅನ್ನೋ ಅಷ್ಟೇ ಮಾಹಿತಿ ನಮಗೆ ತಿಳಿದು ಬಂದಿದೆ. ಅದರಲ್ಲಿ ಒಂದು ಜನರೇಟರ್ ಕ್ಯಾರಿ ಮಾಡ್ತಿದ್ದೆ ಅಂತ ಬೋಗಿ, ಇನ್ನೆರಡು ಅನ್ರಿಸರ್ವ್ಡ್ ಪ್ಯಾಸೆಂಜರ್ಸ್ ಕ್ಯಾರಿ ಮಾಡ್ತಿದ್ದಂತ ಬೋಗಿ ಅನ್ನೋದು. ಆ ಬೋಗಿಗಳಲ್ಲಿದ್ದಂತ ಯಾವುದೇ ಒಬ್ಬ ಸ್ಪೆಸಿಫಿಕ್ ಇಂಡಿವಿಜುವಲ್ಗೆ ಇಂಜುರಿ ಆಗಿರುವಂತದ್ದಾಗ್ಲಿ, ಡೆತ್ ಆಗಿರುವಂತದ್ದಾಗ್ಲಿ, ಅಥವಾ ಅವ್ರು ಸ್ಟ್ರಾಂಡೆಡ್ ಆಗಿರುವಂತದ್ದಾಗ್ಲಿ ಯಾವ ಮಾಹಿತಿನೂ ನಮಗೆ ತಿಳಿದು ಬಂದಿಲ್ಲ. ನಾವು ನಿನ್ನೆ ರಾತ್ರಿಯಿಂದನೂ ನಮ್ಮ ಅಧಿಕಾರಿಗಳು ರೈಲ್ವೆ ಅಫೀಷಿಯಲ್ಸ್ ಜೊತೆ ಮತ್ತೆ RPFO ಜೊತೆ ಕಂಟಿನ್ಯೂಸ್ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ, ಬಟ್ ಯಾವುದೇ ಒಂದು ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಿಂಗಾಗಿ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಇಷ್ಟು ಡೆತ್ ಆಗಿದೆ, ಅಷ್ಟು ಡೆತ್ ಆಗಿದೆ ಕರ್ನಾಟಕದವ್ರದ್ದು ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ಅನ್ವೆರಿಫೈಡ್ ಇದೆ. ದಯವಿಟ್ಟು ಯಾವುದೇ ಒಂದು ಇನ್ಫಾರ್ಮೇಶನ್ ಇದ್ರೂ ನಾವು ಸ್ಪೆಸಿಫಿಕ್ ಆಗಿ ಇನ್ಫಾರ್ಮ್ ಮಾಡ್ತೀವಿ. ನಮ್ಮ DG & IGP ಅಲೋಕ್ ಮೋಹನ್ ಸರ್ ಅವರು, ಒಬ್ಬ DSP ಮತ್ತೆ ಇಬ್ಬರು ಸ್ಟಾಫ್ ಅನ್ನ ಇಮಿಡಿಯೇಟ್ ಆಗಿ ಇನ್ಸಿಡೆಂಟ್ ಸ್ಪಾಟ್ಗೆ ಕಳಿಸಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅವ್ರು ಹೋಗ್ಬಿಟ್ಟು ಕರ್ನಾಟಕದ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಸ್ಟ್ಯಾಂಡರ್ಡ್ ಆಗಿದ್ರೆ, ಇಂಜುರ್ಡ್ ಆಗಿದ್ರೆ, ಅಥವಾ ಡೆತ್ ಆಗಿದ್ರೆ, ಅಥವಾ ನಮ್ಮ ಒಂದು SMVT ಅವರ ಟ್ರೈನ್ ಲೋದ್ ಅಂತವ್ರದ್ದು ಏನು ಡೀಟೇಲ್ಸ್ ಇದೆ ಅನ್ನೋಂಥದ್ದನ್ನ ಇಮಿಡಿಯೇಟ್ ಆಗಿ ತಗೊಂಡು ನಮಗೆ ಕಂಟಿನ್ಯೂಸ್ ಕೋಆರ್ಡಿನೇಟ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸೊ ನಮ್ಮ DSP ರವಿಕುಮಾರ್ ಅವರು ಇಮಿಡಿಯೇಟ್ ಆಗಿ ಫ್ಲೈಟಲ್ಲಿ ಹೋಗೋರಿದ್ದಾರೆ. ಒಟ್ಟು 4 ಪ್ರತ್ಯೇಕ ಸ್ಥಳಗಳಲ್ಲಿ ನಾವು ಹೆಲ್ಪ್ ಲೈನ್ ಓಪನ್ ಮಾಡಿದ್ದೀವಿ. ಬಂಗಾರಪೇಟೆ ಮತ್ತು ಇದು ಬಯಪ್ನಳ್ಳಿ, KR ಪುರಂ, ಆಮೇಲೆ ನಮ್ಮ SBC ಕ್ರಾಂತಿವೀರಿ ವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಟರ್ಮಿನಲ್ ಅಲ್ಲಿ ಓಪನ್ ಮಾಡಿದ್ವಿ. ಮತ್ತೆ ಪ್ರತಿ ರೈಲ್ವೆ ಸ್ಟೇಷನ್ಗಳಲ್ಲಿ ನಮಗೆ ಸಮಸ್ಯೆ ನಿನ್ನೆ ರಾತ್ರಿ ಎದುರಾಗಿದ್ದು ಕ್ಯಾನ್ಸಲೇಷನ್ ಆಫ್ ಟ್ರೈನ್ಸ್. ಈವರೆಗೂ 6 ಟ್ರೈನ್ಗಳು ಕ್ಯಾನ್ಸಲ್ ಆಗಿದೆ ಅಥವಾ ರೀರೂಟ್ ಆಗಿದೆ. ಹಂಗಾಗಿ ಅದನ್ನ ರೀಫಂಡ್ ಮಾಡಿಸ್ಕೊಳ್ಲಿಕ್ಕೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅವ್ರಿಗೆಲ್ಲ ಮಲ್ಟಿಪಲ್ ನಂಬರ್ಸ್ ಅಲ್ಲಿ ಇಲ್ಲಿ ರೀಫಂಡಿಂಗ್ ಕೌಂಟರ್ಸ್ ಓಪನ್ ಮಾಡಿ ಅವ್ರಿಗೆ ರೀಫಂಡ್ ಮಾಡೋದನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಲೋಕಲ್ ಪೊಲೀಸ್ ಬಂಗಾರಪೇಟೆಯಲ್ಲಿ ಇರ್ಬೋದು ಅಥವಾ ಇಲ್ಲಿ ಈಸ್ಟ್ ಡಿವಿಷನ್ ಇಂದ, ಅಲ್ಲಿ ನಾರ್ತ್ ಡಿವಿಷನ್ ಇಂದ, ಮತ್ತೆ ಸೆಂಟ್ರಲ್ ಡಿವಿಷನ್ ಇಂದ, ಎಲ್ಲ ಕಡೆಯಿಂದ ನಮಗೆ ರಿಇನ್ಫೋರ್ಸ್ಮೆಂಟ್ ತಗೊಂಡು ಯಾವುದೇ ಒಂದು ಅಹಿತಕರ ಘಟನೆ ನಡೆಯೋ ರೀತಿಯಲ್ಲಿ ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ನಾವು ಕೋಆರ್ಡಿನೇಟ್ ಮಾಡ್ತಾ ಇದೀವಿ. ಈವರೆಗೂ ನಮ್ಮಲ್ಲಿ ಓಪನ್ ಮಾಡಿರುವಂತ 4 ಹೆಲ್ಪ್ ಲೈನ್ ಏನಿದೆ ಇಲ್ಲಿ ಯಾವುದು ಕ್ವೇರಿ ಈವರೆಗೂ ಬಂದಿಲ್ಲ. ಅಂದ್ರೆ ನಮ್ಮ ಕುಟುಂಬದವರು, ನಮ್ಮ ಸದಸ್ಯರು, ನಮ್ಮ ಸ್ನೇಹಿತರು, ನಮ್ಮ ಜೊತೆ ವರ್ಕ್ ಮಾಡ್ತಿದ್ದವರು ಹೋಗಿದ್ರು, ಏನಾಯ್ತು ಅನ್ನುವಂತ ಕ್ವೇರಿ ಜನರಲ್ಲಿ ಬರಬೇಕು. ಆ ತರದ್ ಯಾವುದು ಈವರೆಗೂ ಬಂದಿಲ್ಲ. ಸೊ ನಮಗಿರೋ ಮಾಹಿತಿ ಪ್ರಕಾರ ಇವನ್ ಆ ಪ್ಯಾಸೆಂಜರ್ ಬೋಗಿ ಅನ್ರಿಸರ್ವ್ಡ್ ಯಾವಿದ್ವು, ಅದರಲ್ಲಿ ಕೂಡ ಈ ನಾರ್ತ್ ಈಸ್ಟರ್ನ್ ಭಾಗದಿಂದ ಬಂದಂತಹ ಕಾರ್ಮಿಕ ವರ್ಗದ ಹುಡುಗರು ಇದ್ರು ಅನ್ನುವಂಥದ್ದು ಮಾಹಿತಿ ಇದೆ. ಸೊ ಹಂಗಾಗಿ ಏನೇ ಮಾಹಿತಿ ಇದ್ರು ನಾವು ಯಾವುದೇ ಒಂದು ಗೊಂದಲಕ್ಕೆ ಅವಕಾಶ ಇಲ್ಲದಲ್ಲಿ ಅಪ್ಡೇಟ್ ಮಾಡ್ತೀವಿ. ಯಾವುದೇ ಒಂದು ಮಾಹಿತಿ ತಿಳಿದು ಬಂದ ಸಂದರ್ಭದಲ್ಲಿ ನಮ್ಮ ಜೊತೆ ಸ್ವಲ್ಪ ವೆರಿಫೈ ಮಾಡ್ಕೊಂಡು ತಾವು ಕಮ್ಯುನಿಕೇಟ್ ಮಾಡಿದ್ರೆ ಒಳ್ಳೇದು. ಸೊ ಅದರಲ್ಲಿ ನಮಗೆ ಎಕ್ಸಾಕ್ಟ್ ನಂಬರ್ಸು ಅವರು ಹೇಳಿಲ್ಲ. ಸೊ ಜನರಲ್ಲಿ 23 ಬೋಗಿಲಿ ಫುಲ್ ಕೆಪಾಸಿಟಿ ಹೋಗುತ್ತೆ, ಅದೇ ತರ ಹೋಗಿದೆ ಅಂತಾನೆ ಹೇಳ್ತಾರೆ. ಸೊ ಅನ್ರಿಸರ್ವ್ಡ್ ಬೋಗಿಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಜನ ತುಂಬಿಕೊಂಡಿದ್ರು ಅಂತದ್ದು. ಸೊ ನನ್ನ ಲೆಕ್ಕದಲ್ಲಿ ಮೋಸ್ಟ್ಲಿ ಒಂದು 1500 ಮೆಂಬರ್ಸ್ ಆ ಒಂದು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದ್ರು. ನೋಡಿ, ನಮಗೆ ಮಾಹಿತಿ ತಿಳಿದು ಬಂದಿಲ್ಲ, ಮಾಹಿತಿ ತಿಳಿದು ಬಂದಿಲ್ಲ. ಅದ್ರಲ್ಲಿ ಇಂಜುರಿ ಆಗಿದ್ಯಾ, ಸ್ಟ್ಯಾಂಡರ್ಡ್ ಆಗಿದಾರ, ಡೆತ್ ಆಗಿ, ಯಾವ ಮಾಹಿತಿನೂ ತಿಳಿದು ಬಂದಿಲ್ಲ. ಆ ತರದ್ದು ಏನಾದ್ರೂ ಇಲ್ಲಿವರೆಗೂ ನಮಗೆ ಆ ಟ್ರೈ ಬೋಗಿಗಳಲ್ಲಿ ಆಗಿದ್ರೆ ಇಷ್ಟೊತ್ತಿ ಮಾಹಿತಿ ತಿಳಿದು ಬರಬೇಕಿತ್ತು. ಹೋಪ್ಫುಲಿ ನೋಡೋಣ, ಯಾವ್ದು ಆಗಿಲ್ಲ ಅಂತ ಅಂದ್ಕೊಳ್ಳೋಣ, ಆಶಿಸೋಣ. ಮತ್ತೆ ಯಾವುದೇ ಕ್ವೈರಿ ಇದ್ರು ಒಂದು ಸಲ